ಮಣಿಪುರದಲ್ಲಿ ಸುಮಾರು 77 ದಿನಗಳಿಂದ ಇವತ್ತು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇವತ್ತು ಗಲಭೆಗಳು ಹಿಂಸಾಕೃತ್ಯಗಳು ನಡೀತಾ ಇದೆ. 77 ದಿನ ಕಳೆದರೂ ಸಹ ದೇಶದ ಪ್ರಧಾನಮಂತ್ರಿ ಇವತ್ತರೆಗೂ ಸಹ ಮಣಿಪುರಕ್ಕೆ ಭೇಟಿ ನೀಡಿ ಅಲ್ಲಿನ ಗಲಭೆಯನ್ನು ನಿಯಂತ್ರಿಸುವಂಥ ಪ್ರಯತ್ನ ಮಾಡಿಲ್ಲ, ಶಾಂತಿ ನೆಲೆಸುವಂಥ ಪ್ರಯತ್ನ ಮಾಡಿಲ್ಲ. ದುರಂತ ಎಂದರೆ ಇವತ್ತು ಇಡೀ ದೇಶನೇ ತಲೆ ತಗ್ಗಿಸುವಂಥ ಇವತ್ತು ಘಟನೆ ಇವತ್ತು ಮಣಿಪುರದಲ್ಲಿ ನಡೆದಿದೆ. ಮುಗ್ಧ ಮಹಿಳೆಯರನ್ನು ಇವತ್ತು ಬೆತ್ತಲೆ ಮಾಡಿ ಇವತ್ತು ಅಲ್ಲಿನ ಸ್ಥಳೀಯರು ಇವತ್ತು ಅತ್ಯಾಚಾರ ನಡೆಸಿದ್ರು ಸಹ ನರೇಂದ್ರ ಮೋದಿ ಸರ್ಕಾರ ಇವತ್ತು ಮೌನಕ್ಕೆ ಶರಣಾಗಿದೆ ಅಂದರೆ ಇದಕ್ಕಿಂತ ದುರಂತ ಮತ್ತೊಂದು ಇಲ್ಲ. ಇವತ್ತು ಹಿಟ್ಲರ್ ಆಡಳಿತದಲ್ಲಿ ಇವತ್ತು ನರೇಂದ್ರ ಮೋದಿ ಹಿಟ್ಲರ್ನ ಮೀರಿಸುವ ಅನ್ನತಕ್ಕಂಥ ಆಡಳಿತ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ಸರ್ವಾಧಿಕಾರಿ ಧೋರಣೆ ನಡೆಸತಕ್ಕಂಥ ನರೇಂದ್ರ ಮೋದಿ ವಿರೋಧ ಪಕ್ಷವನ್ನು ತಿಕ್ಕಲಿಕ್ಕೆ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಇವತ್ತು ದೇಶದಲ್ಲಿ ಶಾಂತಿ ನೆಲೆಸಬೇಕು, ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಏನು ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನತಕ್ಕಂಥ ಘೋಷವಾಕ್ಯವನ್ನು ಇವತ್ತು ನರೇಂದ್ರ ಮೋದಿ ಮಾಡಿದ್ರು ಅದು ಸುಳ್ಳಾಗಿದೆ. ದೇಶದ ಮಹಿಳೆಯರಿಗೆ ರಕ್ಷಣೆ ನೀಡಿರತಕ್ಕಂಥ ನೀಡಲು ವಿಫಲವಾಗಿರತಕ್ಕಂಥ ನರೇಂದ್ರ ಮೋದಿ ಕೂಡಲೇ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕು, ದೇಶದಿಂದ ತೊಲಗಬೇಕಾದ್ರೆ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಯಾವ ಕಿಡಿಗೇಡಿಗಳು ಇವತ್ತು ಮಹಿಳೆಯರನ್ನ ಈ ರೀತಿ ಬೆತ್ತಲೆ ಮಾಡಿದರೆ ಅಂತವರ ವಿರುದ್ಧ ಅತ್ಯಂತ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿ ಮಾಡಿಕೊಂಡು ಇವತ್ತು ಕೇಂದ್ರ ಹಾಗೂ ಮಣಿಪುರ ಸರ್ಕಾರಕ್ಕೆ ಇವತ್ತು ಸೂಚನೆ ಕೊಟ್ಟಿದೆ. ನಿಮ್ಮಲ್ಲಿ ಗಲಭೆ ನಿಯಂತ್ರಿಸಕ್ಕೆ ಸಾಧ್ಯವಿಲ್ಲ ಅಂದರೆ ನಾವೇ ಮಧ್ಯ ಪ್ರವೇಶ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿರಬೇಕಾದ್ರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವತ್ತು ಮಣಿಪುರದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅನ್ನತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ. ಕೂಡಲೇ ಈ ಒಂದು ಭ್ರಷ್ಟ ಹಾಗೂ ಸರ್ವಾಧಿಕಾರಿ ಸರ್ಕಾರ ಕೋಮುವಾದಿ ಸರ್ಕಾರ ದೇಶದ ತೊಲಗಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ.